ನಮಸ್ಕಾರ, ಮುಖ್ಯಾಂಶಗಳು. ಮೊದಲ ಹಂತದ ಗ್ರಾಮ ಪಂಚಾಯಿತಿ ಮತದಾನ ಶಾಂತಿಯುತ ಮುಕ್ತಾಯ. ಡಿಸೆಂಬರ್ 27 ಕ್ಕೆ ಎರಡನೇ ಹಂತದ ಚುನಾವಣೆಗೆ ಸಜ್ಜು. ಗ್ರಾಮೀಣ ಪ್ರದೇಶದಲ್ಲಿ ಡಿಜಿಟಲ್ ತಂತ್ರಜ್ಞಾನ ಬಲವರ್ಧನೆಗೆ ಕ್ರಮ. ಪಿಎಂ ವಾಣಿ ಯೋಜನೆಯಿಂದ ಗುಣಮಟ್ಟದ ವೈಫೈ ಸೌಲಭ್ಯ, ಪ್ರಧಾನಿ ನರೇಂದ್ರ ಮೋದಿ. ರೂಪಾಂತರಗೊಂಡಿರುವ ಕೊರೋನಾ ಸೋಂಕು ಈವರೆಗೆ ದೇಶದಲ್ಲಿ ದೃಢಪಟ್ಟಿಲ್ಲ. ಮುನ್ನೆಚ್ಚರಿಕೆ ವಹಿಸಲು ರಾಜ್ಯ ಸರ್ಕಾರಗಳಿಗೆ ಮಾರ್ಗಸೂಚಿ, ಕೇಂದ್ರ ಆರೋಗ್ಯ ಸಚಿವಾಲಯ. ಹಾಗೂ ಖೇಲೋ ಇಂಡಿಯಾ ಉತ್ಕೃಷ್ಟ ಕೇಂದ್ರ ಲೋಕಾರ್ಪಣೆ. ಕ್ರೀಡಾಭ್ಯಾಸಗಳಿಗೆ ಜಾಗತಿಕ ಸೌಲಭ್ಯ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಯ ಮೊದಲ ಹಂತದ ಮತದಾನ ಶಾಂತಿಯುತವಾಗಿ ಮುಕ್ತಾಯವಾಗಿದೆ. 117 ತಾಲೂಕುಗಳ 3019 ಗ್ರಾಮ ಪಂಚಾಯಿತಿಗಳ 48048 ಸ್ಥಾನಗಳ ಆಯ್ಕೆಗಾಗಿ ಜನರು ಬೆಳಗ್ಗೆಯಿಂದಲೇ ಸರದಿಯಲ್ಲಿ ನಿಂತು ತಮ್ಮ ಸಾಂವಿಧಾನಿಕ ಹಕ್ಕನ್ನು ಚಲಾಯಿಸಿದರು. ಮೊದಲ ಹಂತದಲ್ಲಿ ಚುನಾವಣಾ ಕಣದಲ್ಲಿದ್ದ 117383 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಈ ಹಂತದಲ್ಲಿ 4377 ಮಂದಿ ಗ್ರಾಮ ಪಂಚಾಯಿತಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಉಳಿದಂತೆ 43238 ಸ್ಥಾನಗಳಿಗೆ ಮತದಾನ ನಡೆಯಿತು. ಮತದಾನದ ಹಿನ್ನೆಲೆಯಲ್ಲಿ ಅಗತ್ಯ ಬಿಗಿ ಭದ್ರತೆ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಎರಡನೇ ಹಂತದ ಮತದಾನ ಇದೇ 27ರಂದು ನಡೆಯಲಿದ್ದು, ಮೊದಲ ಹಾಗೂ ಎರಡನೇ ಹಂತದ ಮತ ಎಣಿಕೆ ಡಿಸೆಂಬರ್ 30ರಂದು ನಡೆಯಲಿದ್ದು, ಅಂದು ಸಂಜೆಯ ವೇಳೆಗೆ ಫಲಿತಾಂಶ ಹೊರಬೀಳುವ ನಿರೀಕ್ಷೆ ಇದೆ. ಭಾರತದಲ್ಲಿ ವೈಜ್ಞಾನಿಕ ಆವಿಷ್ಕಾರಗಳಿಗೆ ಹೆಚ್ಚಿನ ಅವಕಾಶವಿದ್ದು, ಜಾಗತಿಕ ಸಮುದಾಯ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತ ಅಂತಾರಾಷ್ಟೀಯ ವಿಜ್ಞಾನ ಉತ್ಸವ 2020 ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದಲ್ಲಿ ಹಿಂದಿನಿಂದಲೂ ವಿಜ್ಞಾನಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಒದಗಿಸಲಾಗುತ್ತಿದೆ. ವೈಜ್ಞಾನಿಕ ಅನ್ವೇಷಣೆಗಳನ್ನು ಸಂಭ್ರಮಿಸುವ ಸಂಸ್ಕೃತಿ ನಮ್ಮ ದೇಶದಲ್ಲಿ ಬೆಳೆದು ಬಂದಿದೆ. ಶ್ರೀಮಂತ ಪರಂಪರೆಯೊಂದಿಗೆ ಆಧುನಿಕ ಭಾರತ ನಿರ್ಮಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು. ಬಾಲ್ಯದಲ್ಲೇ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಲು ಉತ್ತಮ ಸಮಯವಾಗಿದ್ದು, ಮಕ್ಕಳಲ್ಲಿ ಅನ್ವೇಷಣಾ ಮನೋಭಾವವನ್ನು ಮೂಡಿಸಬೇಕಿದೆ. ಈ ಹಿನ್ನೆಲೆಯಲ್ಲಿ ನೂತನ ಶಿಕ್ಷಣ ನೀತಿ ಸಹಕಾರಿಯಾಗಲಿದೆ ಎಂದರು. ಸಂಶೋಧನೆ, ಅನ್ವೇಷಣಾತ್ಮಕ ಮನೋಭಾವ, ಉನ್ನತ ಮಟ್ಟದ ಶಿಕ್ಷಕ ವರ್ಗ ರೂಪಿಸುವುದು ಉದಯೋನ್ಮುಖ ವಿಜ್ಞಾನಿಗಳಿಗೆ ಪ್ರೇರಣೆ ನೀಡುವ ಉದ್ದೇಶವನ್ನು ಶಿಕ್ಷಣ ನೀತಿ ಒಳಗೊಂಡಿದೆ ಎಂದರು. ವಿಜ್ಞಾನ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳನ್ನು ಉತ್ತೇಜಿಸಲು ಅಟಲ್ ಇನೋವೇಷನ್ ಅಭಿಯಾನ ಆರಂಭಿಸಲಾಗಿದೆ. ಯೋಜನೆಯಡಿ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುತ್ತಿದ್ದು, ವಿದ್ಯಾರ್ಥಿಗಳು ಅನ್ವೇಷಣೆಯಲ್ಲಿ ತೊಡಗಿಕೊಳ್ಳುವಂತಹ ಪರಿಸರ ನಿರ್ಮಾಣ ಮಾಡಲಾಗುತ್ತಿದೆ. ಸಂಶೋಧನೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಫೆಲೋಶಿಪ್ ಮೂಲಕ ಆರ್ಥಿಕ ನೆರವು ಸಹ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಪ್ರತಿಭೆಗಳನ್ನು ಹೊಂದಿರುವ ಜಾಗತಿಕ ಕೇಂದ್ರವಾಗಿದ್ದು, ಭಾರತ ವಿಶ್ವಾಸಾರ್ಹತೆ ಮತ್ತು ಸಹಕಾರಕ್ಕೆ ನಂಬಿಕಾರ್ಹ ರಾಷ್ಟವಾಗಿದೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸೂಕ್ತ ಫಲಾನುಭವಿಗಳಿಗೆ ಒದಗಿಸುವಲ್ಲಿ ತಂತ್ರಜ್ಞಾನ ಕ್ಷೇತ್ರದ ಕೊಡುಗೆ ಅಪಾರ. ಈ ನಿಟ್ಟಿನಲ್ಲಿ ಕಳೆದ 6 ವರ್ಷಗಳಿಂದ ಗ್ರಾಮೀಣ ಭಾಗಕ್ಕೆ ಡಿಜಿಟಲ್ ತಂತ್ರಜ್ಞಾನವನ್ನು ಒದಗಿಸಲು ಹಾಗೂ ಡಿಜಿಟಲ್ ಪಾವತಿಗೆ ಹೆಚ್ಚಿನ ಉತ್ತೇಜನವನ್ನು ನೀಡಲಾಗುತ್ತಿದೆ ಎಂದರು. ದೇಶಾದ್ಯಂತ ಪಿಎಂ ವಾಣಿ ಯೋಜನೆ ಜಾರಿಗೊಳಿಸಲಾಗುತ್ತಿದ್ದು, ಡಿಜಿಟಲ್ ಕ್ಷೇತ್ರದ ಬಲವರ್ಧನೆಗೆ ಸಹಕಾರಿಯಾಗಲಿದೆ. ಅಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಗುಣಮಟ್ಟದ ವೈಫೈ ಸೌಲಭ್ಯ ದೊರೆಯಲಿದ್ದು, ಯುವಜನರ ಜ್ಞಾನಾರ್ಜನೆಗೆ ಸಹಕಾರಿಯಾಗಲಿದೆ ಎಂದರು. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಬ್ ಭಾರತ ಮೇ ಅಭಾವ್ ಔರ್ ಪ್ರಭಾವ್ ಕಿ ಖಾಯಿ ಕೋ ಭರ್ನೆ ಕಾ ಏಕ್ ಬಡಾ ಬ್ರಿಜ್ ಬನ್ ರಹಿ ಹೈ. ಇಸ್ಕಿ ಮದದ್ ಸೆ ಪಹಲಿ ಬಾರ್ ಗರೀಬ್ ಸೆ ಗರೀಬ್ ಕೋ ಭಿ ಸರ್ಕಾರ್ ಕೆ ಸಾಥ್ ಸಿಸ್ಟಮ್ ಕೆ ಸಾಥ್ ಸೀದಾ ಜೋಡಾ ಹೈ. ಡಿಜಿಟಲ್ ಟೆಕ್ನಾಲಜಿ ಸೆ ಸಾಮಾನ್ಯ ಭಾರತೀಯೋ ಕೋ ತಾಕತ್ ಭಿ ದಿ ಹೈ ಔರ್ ಸರ್ಕಾರಿ ಸಹಾಯತಾ ಕಿ सीधी तेज डिलीवरी का भरोसा भी दिया है. आज गांव में इंटरनेट यूजर्स की संख्या शहरों से ज्यादा है. गांव का गरीब किसान भी डिजिटल पेमेंट कर रहा है. आज
भारत की एक बड़ी आबादी स्मार्टफोन आधारित ऐप से जुड़ चुकी है। आज भारत ग्लोबल हाईटेक पावर के इवोल्यूशन और रिवोल्यूशन दोनों का सेंटर बन रहा है। साथियों, भारत अब विश्व स्तरीय शिक्षा, स्वास्थ्य, कनेक्टिविटी, गरीब से गरीब तक, गांव गांव तक पहुंचाने के लिए हाईटेक सॉल्यूशन बनाने और अपनाने के लिए तत्पर है। ಇಂಗ್ಲೆಂಡ್ನಲ್ಲಿ ಪತ್ತೆಯಾಗಿರುವ ರೂಪಾಂತರಗೊಂಡಿರುವ ಸಾರ್ಸ್ ಕೋವಿಡ್ ವೈರಸ್ ಭಾರತದಲ್ಲಿ ಇದುವರೆಗೂ ದೃಢಪಟ್ಟಿಲ್ಲ. ಹೀಗಾಗಿ ಜನರು ಆತಂಕ ಪಡುವ ಅಗತ್ಯವಿಲ್ಲ. ಸೋಂಕು ನಿಯಂತ್ರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು ರಾಜ್ಯ ಸರ್ಕಾರಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಲಾಗಿದೆ ಎಂದು ನೀತಿ ಆಯೋಗದ ಸದಸ್ಯ ಡಾ ವಿಕೆ ಪಾಲ್ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು, ರೂಪಾಂತರದ ಸೋಂಕು ಮನುಷ್ಯನ ವಂಶವಾಹಿಗಳನ್ನು ಪ್ರವೇಶಿಸುವ ಗುಣ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ನಿನ್ನೆಯಿಂದಲೇ ಅನುವಂಶಿಕ ಆಯಾಮದ ಮೇಲೆ ಪರೀಕ್ಷೆಗಳನ್ನು ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಇಂಗ್ಲೆಂಡ್ನಲ್ಲಿ ಕಂಡುಬಂದಿರುವ ರೂಪಾಂತರದ ಸೋಂಕು ಶೇಕಡ 70% ಅಧಿಕ ಪ್ರಮಾಣದಲ್ಲಿ ಪಸರಿಸುವ ಗುಣ ಹೊಂದಿದೆ. ಆದರೆ ಯಾರೂ ಭಯಪಡುವ ಅಗತ್ಯವಿಲ್ಲ. ಇಂಗ್ಲೆಂಡ್ನಲ್ಲಿ ಈ ಸೋಂಕಿನಿಂದ ಇದುವರೆಗೆ ಯಾರೂ ಗಂಭೀರವಾಗಿ ಅಸ್ವಸ್ಥರಾದ ಅಥವಾ ಸಾವಿಗೀಡಾದ ಪ್ರಕರಣಗಳು ಸಂಭವಿಸಿಲ್ಲ ಎಂದರು. ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಔಷಧ ಪರಿಣಾಮಕಾರಿಯಲ್ಲ ಎನ್ನುವ ಭಯ ಅನಗತ್ಯ. ಕೋವಿಡ್-19 ಸೋಂಕಿನ ಚಿಕಿತ್ಸಾ ಮಾರ್ಗಸೂಚಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಕಮ್ ಲೋಕೋ ಇನ್ಫೆಕ್ಟ್ ತಾಕತ್ ರಕ್ತಾ ಹೈ ತೋ ಪ್ಯಾಂಡೆಮಿಕ್ ಮೇ ಕಂಟ್ರೋಲ್ ರಹತಾ ಹೈ. तेजी से फैलेगा तो उसका असर ज्यादा होगा, हेल्थ सिस्टम ओवरलोड होगा और उसके नतीजे अच्छे नहीं होंगे. तो ये एक एडवर्स डेवलपमेंट है. यूके में हुआ, खासकर उनके साउथ ईस्ट वाले पार्ट में हुआ, फिर और जगह पे फैला. तो ये एक तथ्य है जो कि सरकार पूरे तरीके से वॉच कर रही है. हम फॉर्चुनेट हैं कि हमारे देश में बहुत रोबस्ट लेबोरेटरीज का सिस्टम है और वो पहले से ही, शुरू से ही जो हमारे देश में वायरस आइसोलेट हो रहे हैं उनके ये जीनोमिक सीक्वेंसिंग को, जीनोमिक बिहेवियर को, जीनोमिक स्ट्रक्चर को हम सिस्टमैटिकली स्टडी करते हैं. ಭಾರತ ಮೇ 7300. ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್, ದೇಶದಲ್ಲಿ ಇದೇ ಮೊದಲ ಬಾರಿಗೆ 163 ದಿನಗಳ ಬಳಿಕ ಕೋವಿಡ್-19 ಪ್ರಕರಣಗಳ ಸಂಖ್ಯೆ 3 ಲಕ್ಷಕ್ಕಿಂತ ಕಡಿಮೆಯಾಗಿದ್ದು ದಿನದಿಂದ ದಿನಕ್ಕೆ ಇಳಿಕೆಯಾಗುತ್ತಿದೆ ಎಂದು ತಿಳಿಸಿದರು. ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಸತತವಾಗಿ ಇಳಿಮುಖವಾಗುತ್ತಿದ್ದು ಚೇತರಿಕೆ ದರ ಶೇಕಡ 95%ಕ್ಕಿಂತಲೂ ಹೆಚ್ಚಿದೆ. ವಿಶ್ವದ ಅನೇಕ ರಾಷ್ಟಗಳಲ್ಲಿ 10 ಲಕ್ಷಕ್ಕೆ 10 ಜನ ಸಾವಿಗೀಡಾದರೆ ಭಾರತದಲ್ಲಿ 2 ಮರಣ ಹೊಂದುತ್ತಾರೆ ಎಂದು ತಿಳಿಸಿದರು. ಶೇಕಡ 57% ಪ್ರಕರಣಗಳು 6 ರಾಜ್ಯಗಳಿಂದ ವರದಿಯಾಗುತ್ತಿದ್ದು ಈ ರಾಜ್ಯಗಳ ಪರಿಸ್ಥಿತಿಯನ್ನು ಅವಲೋಕಿಸಲಾಗುತ್ತಿದೆ. ಕೇರಳ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ತಮಿಳುನಾಡು ಮತ್ತು ಮಧ್ಯಪ್ರದೇಶಗಳಲ್ಲಿ ಹೆಚ್ಚು ಸೋಂಕು ಪ್ರಕರಣಗಳು ವರದಿಯಾಗುತ್ತಿವೆ ಎಂದು ತಿಳಿಸಿದರು. ಪಿಛಲೆ ಸಪ್ತಾಹ ಮೇ ಪ್ರತಿ ಮಿಲಿಯನ್ ಜೊ ಕೇಸ್ ರಿಪೋರ್ಟ್ ಹುಯೆ ಭಾರತ್ ಮೇ 124, ವಿಶ್ವ ಕಾ ಔಸತ್ 588 और अनेक देशों में 2000 और ऑलमोस्ट 5000 भी प्रति मिलियन पिछले एक सप्ताह में दर्ज हुआ. उसी प्रकार से जो डेथ प्रति मिलियन पिछले सप्ताह में देखी गई, भारत में 2, विश्व का औसत 10 और अनेक देश हैं जहां 40, 50 और 70 से भी अधिक मृत्यु प्रति मिलियन पॉपुलेशन पिछले 7 दिनों में दर्ज हुई हैं. ಇಂಗ್ಲೆಂಡ್ನಲ್ಲಿ 2ನೇ ಸಾರ್ಸ್ ಕೊರೋನಾ ವೈರಸ್ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಹೊಸ ಮಾದರಿಯ ವೈರಸ್ ಹೆಚ್ಚು ಸಾಂಕ್ರಾಮಿಕವಾಗಿದ್ದು ಯುವಜನತೆಯ ಮೇಲೆ ಪರಿಣಾಮ ಬೀರುತ್ತಿದೆ. ಇದುವರೆಗೂ ವೈರಸ್ನಲ್ಲಿ 17 ರೂಪಾಂತರಗಳನ್ನು ಗುರುತಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಡಿಸೆಂಬರ್ 31ರವರೆಗೆ ಇಂಗ್ಲೆಂಡ್ ವಿಮಾನಗಳಿಗೆ ತಾತ್ಕಾಲಿಕ ನಿಷೇಧ ಹೇರಲಾಗಿದೆ. ವಿದೇಶಗಳಿಂದ ಆಗಮಿಸುವ ಪ್ರಯಾಣಿಕರಲ್ಲಿ ಸೋಂಕು ದೃಢಪಟ್ಟರೆ ಅವರನ್ನು ಕಡ್ಡಾಯವಾಗಿ ಸಾಂಸ್ಥಿಕ ದಿಗ್ಬಂಧನದಲ್ಲಿ ಇರಿಸಲು ಕೇಂದ್ರ ಆರೋಗ್ಯ ಸಚಿವಾಲಯ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಹಾಗೂ ಆಯಾ ರಾಜ್ಯಗಳು ಅನುಸರಿಸಬೇಕಾದ ಕ್ರಮಗಳು, ಕೇಂದ್ರೀಕೃತ ಕಣ್ಗಾವಲಿಗೆ ಸಂಬಂಧಿಸಿದ ಅಂಶಗಳನ್ನು ಮಾರ್ಗಸೂಚಿಯಲ್ಲಿ ಉಲ್ಲೇಖಿಸಿದೆ. ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ತಮ್ಮ 14 ದಿನಗಳ ಪ್ರಯಾಣದ ಇತಿಹಾಸವನ್ನು ದಾಖಲು ಮಾಡುವುದು ಕಡ್ಡಾಯವಾಗಿದ್ದು ಕೋವಿಡ್-19 ತಪಾಸಣೆಯ ಸಮಯದಲ್ಲಿ ಸ್ವಯಂ ಘೋಷಿತ ಅರ್ಜಿಯಲ್ಲಿ ಮಾಹಿತಿ ದಾಖಲಿಸಬೇಕಿದೆ.
ಇಂಗ್ಲೆಂಡ್ನಿಂದ ಆಗಮಿಸಿರುವ ವಿಮಾನಗಳಲ್ಲಿದ್ದ ಪ್ರಯಾಣಿಕರ ರಾಜ್ಯವಾರು ಪಟ್ಟಿ ತಯಾರಿಸುವಂತೆಯೂ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಬ್ರಿಟನ್ನಲ್ಲಿ ಹೊಸ ಮಾದರಿಯ ಕೊರೋನಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ. ಹೊರಗಿನಿಂದ ರಾಜ್ಯ ಪ್ರವೇಶಿಸುವ ಪ್ರತಿಯೊಬ್ಬರಿಗೂ ಕಟ್ಟುನಿಟ್ಟಿನ ತಪಾಸಣೆ ನಡೆಸಲು ಆದೇಶಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ದೇಶಾದ್ಯಂತ ಈ ಸೋಂಕು ಹರಡದಂತೆ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಅದರಂತೆ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿದೇಶಗಳಿಂದ ಆಗಮಿಸುವ ಪ್ರಯಾಣಿಕರನ್ನು ಸೋಂಕು ಪತ್ತೆ ಪರೀಕ್ಷೆಗೆ ಒಳಪಡಿಸಲಾಗುತ್ತಿದೆ. ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ಇಂಗ್ಲೆಂಡ್ನಿಂದ ಚೆನ್ನೈಗೆ ಬಂದಿರುವ ಪ್ರಯಾಣಿಕರಲ್ಲೊಬ್ಬರಲ್ಲಿ ಸೋಂಕು ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ಆತಂಕ ಮನೆ ಮಾಡಿದೆ. ಹೀಗಾಗಿ ರಾಜ್ಯದಲ್ಲೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಈ ವರ್ಷ ಕೊರೋನಾ ಸೋಂಕು ಸೇರಿದಂತೆ ಹಲವು ಕಾರಣಗಳಿಂದ ಹೊಸ ವರ್ಷಾಚರಣೆಗೆ ನಿರ್ಬಂಧ ಹೇರಲಾಗಿದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಹೊಸ ಮಾದರಿಯ ಕೊರೋನಾ ಸೋಂಕು ಭಾರತದಲ್ಲಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಮಹಾರಾಷ್ಟದಲ್ಲಿ ರಾತ್ರಿ ಕರ್ಫ್ಯೂ ಜಾರಿ ಮಾಡಲಾಗಿದೆ. ರಾಜ್ಯದಲ್ಲಿ ಅಂತಹ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಎಂದು ತಿಳಿಸಿದರು. ಚೆಕ್ ಮಾಡಿ ನೋಡಿ ನಂತರ ಒಳಗಡೆ ಬಿಡುವಂಥದ್ದು ಮಾಡ್ತೇವೆ. ದೇಶಾದ್ಯಂತ ಈಗಾಗಲೇ ಅಲರ್ಟ್ ಕೊಟ್ಟು ಆಗಿದೆ. ಪ್ರಧಾನಿಯವರು ಸಹಿತ ತುಂಬ ಆತಂಕ ಕೊಡೋದಾಗಿ ದೇಶದ ಎಲ್ಲ ಜನರಿಗೆ ಎಚ್ಚರಿಕೆ ನೀಡಬೇಕು ಅಂತ ತಿಳಿಸಿದ್ದಾರೆ. ನಾವು ಸಹ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಹರಡದಂತೆ ಏನೇನು ಕಚ್ಚೆ ಕಟ್ಟೆಚ್ಚರ ಈ ಬೇರೆ ಬೇರೆ ಕಾರಣಕ್ಕೋಸ್ಕರ ಹೊಸ ವರ್ಷ ಈ ಸರಿ ಆಚರಣೆ ಮಾಡಬೇಡಿ. ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಕೋವಿಡ್ ಮಾಡಬೇಕಾಗಿ ಅದಕ್ಕೆ ಈ ವರ್ಷ ಯಾವುದೇ ಕಾರಣಕ್ಕೂ ಹೊಸ ವರ್ಷ ಇದಕ್ಕೂ ಮುನ್ನ ಪ್ರಥಮ ವಿದ್ಯುತ್ ಚಾಲಿತ ವಾಹನದ ಸ್ವಾಪ್ ಪಾಯಿಂಟ್ ಉದ್ಘಾಟಿಸಿದ ಅವರು ಪರಿಸರ ಸ್ನೇಹಿಯಾದ ಬ್ಯಾಟರಿ ಚಾಲಿತ ವಾಹನದಿಂದ ಎಲ್ಲರಿಗೂ ಅನುಕೂಲವಾಗಲಿದೆ ಎಂದರು. ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿವಿಧ ವೃಂದಗಳ ತಜ್ಞ ವೈದ್ಯರು, ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು ಹಾಗೂ ದಂತ ವೈದ್ಯಾಧಿಕಾರಿಗಳ ವಿಶೇಷ ಭತ್ಯವನ್ನು ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್, ಕೋವಿಡ್ ಸಂದರ್ಭದಲ್ಲಿ ವೈದ್ಯರು ಸಲ್ಲಿಸುತ್ತಿರುವ ಸೇವೆಯನ್ನು ಗುರುತಿಸಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ನೀಡಲು ಪ್ರೋತ್ಸಾಹಿಸುವ ಉದ್ದೇಶದಿಂದ 2020 ಸೆಪ್ಟೆಂಬರ್ 1 ಜಾರಿಗೆ ಬರುವಂತೆ ವಿಶೇಷ ಭತ್ಯೆಯನ್ನು ಪರಿಷ್ಕರಿಸಲಾಗಿದೆ ಎಂದು ತಿಳಿಸಿದ್ದಾರೆ. 2015 ವಿಶೇಷ ಭತ್ಯೆಗಳನ್ನು ಪರಿಷ್ಕರಿಸಲಾಗಿದ್ದು ಇದೀಗ ವೈದ್ಯರ ಬೇಡಿಕೆ ಹಿನ್ನೆಲೆಯಲ್ಲಿ ಭತ್ಯೆಯನ್ನು ಪರಿಷ್ಕರಿಸಲಾಗಿದೆ. 6 ಸೇವೆ ಸಲ್ಲಿಸಿರುವ ಎಂಬಿಬಿಎಸ್ ಬಿಡಿಎಸ್ ವೈದ್ಯರಿಗೆ ಮಾಸಿಕ 21,000 30,500 ರೂಪಾಯಿ, ಸ್ನಾತಕೋತ್ತರ ಪದವಿ ಡಿಪ್ಲೊಮೋ ವಿದ್ಯಾರ್ಹತೆ ಹೊಂದಿರುವವರಿಗೆ 42,600 ರೂಪಾಯಿಯಿಂದ 55,500 ರೂಪಾಯಿ, ಸೂಪರ್ ಸ್ಪೆಷಾಲಿಟಿ ವೈದ್ಯರಿಗೆ 50,800 ರೂಪಾಯಿಯಿಂದ 64,500 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. 6-13, 13-20, 20-25 ಹಾಗೂ 25 ಮೇಲ್ಪಟ್ಟ ವೈದ್ಯರಿಗೆ ಅವರ ಸೇವಾ ಅನುಭವಕ್ಕೆ ತಕ್ಕಂತೆ ಮಾಸಿಕ ವೇತನವನ್ನು ಪರಿಷ್ಕರಿಸಲಾಗಿದೆ. ಕರ್ನಾಟಕ ವೈದ್ಯಾಧಿಕಾರಿಗಳ ಸಂಘ ಸಿಜಿಎಚ್ಎಸ್ ಮಾದರಿಯಲ್ಲಿ ಭತ್ಯೆ ಪರಿಷ್ಕರಿಸುವಂತೆ ಇತ್ತೀಚೆಗೆ ಆರೋಗ್ಯ ಸಚಿವ ಸುಧಾಕರ್ ಅವರೊಂದಿಗೆ ಚರ್ಚೆ ನಡೆಸಿತು. ಬೆಂಗಳೂರಿನ ವಿದ್ಯಾನಗರದಲ್ಲಿ ನಿರ್ಮಿಸಲಾಗಿರುವ ಖೇಲೋ ಇಂಡಿಯಾ ರಾಜ್ಯ ಉತ್ಕೃಷ್ಟ ಕೇಂದ್ರವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವರ್ಚುಯಲ್ ವೇದಿಕೆಯಲ್ಲಿಂದು ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ವರ್ಚುಯಲ್ ಮೂಲಕ ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತ ಎ ಶ್ರೀನಿವಾಸ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 68 ವಿಸ್ತೀರ್ಣ ಹೊಂದಿರುವ ಕ್ರೀಡಾ ಕೇಂದ್ರವು ಫುಟ್ಬಾಲ್, ಬ್ಯಾಸ್ಕೆಟ್ಬಾಲ್ ಸೇರಿದಂತೆ ಜಾಗತಿಕ ಮಟ್ಟದ ಸೌಲಭ್ಯಗಳನ್ನು ಈ ಕ್ರೀಡಾಂಗಣವು ಹೊಂದಿದೆ. ಶಾಲೆ ಮತ್ತು ವಸತಿ ಗೃಹಗಳನ್ನು ಹೊಂದಿರುವ ಈ ಸಂಕೀರ್ಣದಲ್ಲಿ ಕ್ರೀಡಾಪಟುಗಳಿಗೆ ಅಭ್ಯಾಸ ಮಾಡಲು ಸಕಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಕ್ರೀಡಾ ವಲಯದ ಅಭಿವೃದ್ಧಿಗಾಗಿ ಉತ್ತಮ ಯೋಜನೆ ಇದಾಗಿದೆ ಎಂದರು. Government of Karnataka is committed for the continuous improvement of sports infrastructure at the center. The center and state-run sports hostels have produced
talented sports persons who have brought new rulers to the state and nation by their achievements at international competitions. The state is investing heavily for creating basic and world-class sports infrastructure at district and taluk center. That we have to make. ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು, ದೇಶದಲ್ಲಿ ಒಟ್ಟು 8 ಉತ್ಕೃಷ್ಟ ಕೇಂದ್ರಗಳಿಗೆ ಚಾಲನೆ ನೀಡಲಾಗಿದೆ. ಇದರಿಂದ ಕ್ರೀಡಾಪಟುಗಳಿಗೆ ಉತ್ತಮ ಸೌಲಭ್ಯ ದೊರೆಯಲಿದೆ ಎಂದು ತಿಳಿಸಿದರು. ಸ್ಪೋರ್ಟ್ ಮಸ್ಟ್ ಬಿಕಮ್ ಎ ಕಲ್ಚರ್ ಇನ್ ಆರ್ ಕಂಟ್ರಿ. ಸೊ ದಟ್ ಇಸ್ ವೈ ದಿ ಇನಿಷಿಯೇಟಿವ್ ಟೇಕನ್ ಬೈ ದಿ ಗವರ್ನರ್ ಆಫ್ ಇಂಡಿಯಾ ಅಲಾಂಗ್ ವಿತ್ ದ ಸ್ಟೇಟ್ ಗವರ್ನಮೆಂಟ್ ಇಸ್ ಟು ಕ್ರಿಯೇಟ್ ಬೇಸಿಕ್ ಫೆಸಿಲಿಟೀಸ್ ಫಾರ್ ಅವರ್ ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸ್. ವಿ ಆರ್ ಸ್ಟಾರ್ಟಿಂಗ್ ದಿಸ್ ಖೇಲೋ ಇಂಡಿಯಾ ಸ್ಕಿಲ್ ಸೆಂಟರ್. ದಕ್ಷಿಣ ಕನ್ನಡ ಜಿಲ್ಲೆಯ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಮೀನುಗಾರರಿಗೆ ಸಹಕಾರಿಯಾಗಲು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಸಾಲ ಸೌಲಭ್ಯ ಕಲ್ಪಿಸಿದೆ. ಫಲಾನುಭವಿಗಳ ಮನೆ ಬಾಗಿಲಿಗೆ ಬ್ಯಾಂಕ್ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಇದುವರೆಗೂ ಹಲವು ಫಲಾನುಭವಿಗಳನ್ನು ಗುರುತಿಸಿ ಸಾಲ ವಿತರಿಸುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಅಬ್ದುಲ್ ರಹೀಂ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ದೊರೆತಿರುವುದು ಹೆಚ್ಚು ಅನುಕೂಲವಾಗಿದೆ. ಈ ಹಿಂದೆ ಖಾಸಗಿ ವ್ಯಕ್ತಿಗಳಿಂದ ಹೆಚ್ಚಿನ ಬಡ್ಡಿಗೆ ಸಾಲ ಪಡೆದು ಸಂಕಷ್ಟಕ್ಕೀಡಾಗಿದ್ದೆವು ಎಂದರು. ಈ ಸರಿ ಸ್ವಂತ ಒಂದು ಬ್ಯಾಂಕ್ನವರಿಂದ ಸಹಾಯದಿಂದ ಕ್ಯಾಶ್ ಕೊಟ್ಟು ನೀರನ್ನು ತುಂಬಿತಾ ಇದ್ದೇನೆ. ವ್ಯಾಪಾರಿ ಉದಯ್, ಸಣ್ಣ ವ್ಯಾಪಾರಿಗಳಿಗೆ ಕಿರುಸಾಲ ದೊರೆಯುತ್ತಿರುವುದರಿಂದ ಹೆಚ್ಚು ಅನುಕೂಲವಾಗಿದೆ. ಬ್ಯಾಂಕ್ ಸಿಬ್ಬಂದಿ ಅಗತ್ಯ ದಾಖಲೆಗಳನ್ನು ಪಡೆದು ಸುಲಭವಾಗಿ ಸಾಲ ವಿತರಿಸುತ್ತಿದ್ದಾರೆ ಎಂದು ತಿಳಿಸಿದರು. ಹಾಗೇನಿಲ್ಲ, ಈಗ ಅವರಿಗೆ ಕೊಡುವಂತ ಕಮಿಷನ್ ಹಣ ನಮ್ಮ ಆದಾಯದೊಟ್ಟಿಗೆ ಪ್ಲಸ್ ಆಗಿ ಈಗ ನಮಗೆ ಮತ್ತಷ್ಟು ಆದಾಯ ಇನ್ನೂ ಕೂಡ ಜಾಸ್ತಿ ಆಗಿದೆ. ಬೀದಿ ಬದಿ ವ್ಯಾಪಾರಿ ಲಕ್ಷ್ಮಣ್, ವ್ಯಾಪಾರಿಗಳಿಗೆ ಮತ್ತು ಮೀನುಗಾರರಿಗೆ ಕೋವಿಡ್ ಸಂದರ್ಭದಲ್ಲಿ ಉಂಟಾದ ನಷ್ಟವನ್ನು ಸರಿದೂಗಿಸಲು ಪಿಎಂ ಸ್ವನಿಧಿ ಯೋಜನೆ ಸಹಕಾರಿಯಾಗಿದೆ ಎಂದರು. ಇದರಿಂದ ನಮ್ಮ ಬ್ಯಾಂಕ್ ತ್ವರಿತಗತಿಯಲ್ಲಿ ಮತ್ತು ಎಲ್ಲ ಸಿಬ್ಬಂದಿಗಳ ಒಂದು ಸಹಯೋಗದಿಂದ ಈ ಬ್ಯಾಂಕಿನ ಸೋರಿಟಿ ಯೋಜನೆಯು ಹೆಚ್ಚು ಅನುಕೂಲ ಆಗಿದೆ ಅಂತ. ಜನರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಜನರ ಬಳಿಗೆ ಹೋಗಿ ಸಾಲ ನೀಡುತ್ತಿದ್ದೇವೆ, ಇದರಿಂದ ಸೂಕ್ತ ಫಲಾನುಭವಿಗಳಿಗೆ ಯೋಜನೆಯ ಲಾಭ ದೊರೆಯುತ್ತಿದೆ ಎಂದು ಮಾಹಿತಿ ನೀಡಿದರು. ಬೀದಿ ಬದಿಗೆ ಹೋಗ್ತೇವೆ ಸಾಲ ಕೊಡ್ಲಿಕ್ಕೆ, ಅಲ್ಲೇ ಸಾಲ ಕೊಡ್ತೇವೆ, ಖಾತೆ ಮಾಡ್ತೇವೆ, ಅಲ್ಲೇ ಸಾಲ ಇದು ಮಾಡ್ಲಿಕ್ಕೆ ಆಗ್ತದೆ. ಮತ್ತು ಅವನಿಗೆ ಏನಾದರೂ ಅರ್ಜೆಂಟ್ಗೆ ಆಭರಣ ಹಿಡಿದ ಸಾಲ ಬೇಕು, ಎ ಟಿ ಎಂ ಕಾರ್ಡ್ ಉಪಯೋಗ ಮಾಡಬೇಕು, ಎಲ್ಲ ವ್ಯವಸ್ಥೆ ಮಾಡಿದ್ದಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಒಂದು ಬ್ಯಾಂಕ್ ಅಂತ ಹೇಳಿಕ್ಕೆ ಸಂತೋಷ. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕುಂಠಿತಗೊಂಡಿರುವ ಹೈನುದ್ಯಮವನ್ನು ಉತ್ತೇಜಿಸಲು ಸರ್ಕಾರ ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನೀಡುವ ಮೂಲಕ ಪ್ರೋತ್ಸಾಹಿಸುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಅಲಿಕುಂಟೆ ಮಾದೇವಾಚಾರಿ, ಕೊರೋನಾ ಸಂದಿಗ್ಧತೆಯಿಂದ ಹೈನುಗಾರಿಕೆ ನಡೆಸುವುದು ಕಷ್ಟಕರವಾಗಿದೆ. ಈ ಮಧ್ಯೆ ಸರ್ಕಾರ ಕಿಸಾನ್ ಕ್ರೆಡಿಟ್ ಕಾರ್ಡ್ ನೀಡಿರುವುದು ಉದ್ಯಮಕ್ಕೆ ಅಗತ್ಯವಿರುವ ಪರಿಕರಗಳನ್ನು ಖರೀದಿಸಲು ಅನುಕೂಲವಾಗಿದೆ ಎಂದರು. ಇನ್ನೊಂದು 5,000 ಕೊಟ್ಟರೆ ಇನ್ನೊಂದು ಹಸು ತಗೊಂಡು ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅದರ ಹಸು ಕಟ್ಕೊಂಡು ಯಾವುದೇ ಬಡ್ಡಿ ಗಿಡ ಏನಿಲ್ಲ, ಕಟ್ಬಿಟ್ಟ ಮೇಲೆ ಇನ್ನೊಂದು ಹಸು ತಗೊಂಡು ಅದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನಾವು ವ್ಯವಸಾಯ ಮಾಡ್ತಾ ಇದ್ವಿ. ಮತ್ತೋರ್ವ ಫಲಾನುಭವಿ ರಜನಿ, ಕಿಸಾನ್ ಕ್ರೆಡಿಟ್ ಕಾರ್ಡ್ನಿಂದ ಹೆಚ್ಚಿನ ಅನುಕೂಲವಾಗಿದ್ದು ಹೈನುಗಾರಿಕೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಸಹಕಾರಿಯಾಗಿದೆ ಎಂದರು.
ಆಧಾರ್ ಕಾರ್ಡ್ ಎಲೆಕ್ಷನ್ ಕಾರ್ಡ್ ಕೊಟ್ಟಿದ್ದೀವಿ. ನಾನು ಇಲ್ಲಿ 6 ವರ್ಷದಿಂದ ಪಟ್ನಾ ಗ್ರಾಮಸ್ಥ ಉದಯ್. ಮೊದಲ ಬಾರಿಗೆ ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನೀಡುತ್ತಿರುವುದು ಹೆಚ್ಚಿನ ಅನುಕೂಲವಾಗಿದ್ದು ಹೈನುಗಾರಿಕೆ ಕ್ಷೇತ್ರದಲ್ಲಿ ಸಮೃದ್ಧತೆ ಹೊಂದಲು ಪ್ರೋತ್ಸಾಹ ದೊರೆತಿದೆ ಎಂದರು. ಇವಾಗ ಹೈನುಗಾರಿಕೆ ಮಾಡೋರು ಕೂಡ ಕೊಡ್ತಿದ್ದಾರೆ. ಈ ಕೊರೋನಾ ವೈರಸ್ ಇಂದ ಎಲ್ಲರಿಗೂ ತುಂಬಾ ಕಷ್ಟ ಆಗಿದೆ ಜೀವನ. ಅದರಿಂದ ಈಗ ಹೈನುಗಾರಿಕೆಯನ್ನ ಸ್ವಲ್ಪ ಇಂಪ್ರೂವ್ ಮಾಡೋ ತರ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೂಸ್ ಆಗ್ತಿದೆ. ಇದಕ್ಕೆ 9% ಬಡ್ಡಿ. ಹಾಲು ಉತ್ಪನ್ನ ಒಕ್ಕೂಟದ ನಿರ್ದೇಶಕರಾದ ಡಾಕ್ಟರ್ ತಿಪ್ಪಾರೆಡ್ಡಿ, ಜಿಲ್ಲೆಯಲ್ಲಿ ಕೋವಿಡ್ ಸಂದಿಗ್ಧತೆಯಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದರು. ಸರ್ಕಾರ ಕಿಸಾನ್ ಕ್ರೆಡಿಟ್ ಕಾರ್ಡ್ ನೀಡುತ್ತಿರುವುದರಿಂದ ಹೈನುಗಾರಿಕೆ ಕ್ಷೇತ್ರಕ್ಕೆ ಪ್ರೋತ್ಸಾಹ ದೊರೆತಿದಂತಾಗಿದೆ ಎಂದರು. ಪಡೆದ ಸಾಲವನ್ನು ಇನ್ ಟೈಮ್ ಅಂದ್ರೆ ವಿಧಿಸಿರುವ ಮಿತಿಯೊಳಗೆ ಮರುಪಾವತಿಸ್ತಾರೋ ಅವ್ರಿಗೆ ಒಂದು 3% ಪ್ರೋತ್ಸಾಹವಾಗಿ ಒಂದು ಸಬ್ಸಿಡಿ ಕೊಡುತ್ತೆ. ಅವ್ರ ಒಂದು ಫೀಡ್ಗಾಗಲಿ ಅಥವಾ ಒಂದು ಇನ್ಶೂರೆನ್ಸ್ಗಾಗಲಿ ಅಥವಾ ಮೇವುಗಾಗಲಿ ಇದನ್ನ ಉಪಯೋಗಿಸ್ಕೊಂಡು ಆ ಒಂದು ಹೈನುಗಾರಿಕೆಯನ್ನ ಹೆಚ್ಚಿಸ್ಕೋಕೆ ಒಂದು ಸಹಾಯ ಆಗಲಿದೆ. ಆಧುನಿಕ ತಂತ್ರಜ್ಞಾನದ ಆವಿಷ್ಕಾರಗಳು ಓದುವ ಹವ್ಯಾಸ ಕಡಿಮೆ ಮಾಡಿವೆ ಎನ್ನುವ ಮಾತುಗಳು ಕೇಳಿಬರುತ್ತಿರುವ ನಡುವೆಯೂ ಗೋಕಾಕ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಬಿ ಬಳಗಾರ್ ಗ್ರಂಥಾಲಯಗಳಿಗೋಸ್ಕರ ಸಾರ್ವಜನಿಕರಿಂದ ಪುಸ್ತಕಗಳ ಸಂಗ್ರಹ ಕಾರ್ಯಕ್ರಮ ರೂಪಿಸಿದ್ದಾರೆ. ಈ ಕುರಿತು ಒಂದು ವರದಿ. ದೇಶ ಸುತ್ತು ಕೋಶ ಓದು ಎಂಬ ನಾಣ್ಣುಡಿಯಂತೆ ಜ್ಞಾನಾರ್ಜನೆಗೆ ಪುಸ್ತಕಗಳನ್ನು ಓದುವುದು ಅತ್ಯುತ್ತಮ ವಿಧಾನಗಳಲ್ಲೊಂದು. ಇದಕ್ಕೆ ಪೂರಕವಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಗೆ ಬರುವ ಗೋಕಾಕ್ ಕ್ಷೇತ್ರದ ಶಿಕ್ಷಣಾಧಿಕಾರಿ ಜಿಬಿ ಬಳಗಾರ ಓದುಗರ ಸಂಖ್ಯೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಪುಸ್ತಕದ ಜೋಳಿಗೆಗೆ ನಿಮ್ಮದೊಂದು ಪುಸ್ತಕದ ಹೋಳಿಗೆ ಯೋಜನೆ ಮೂಲಕ ಗ್ರಂಥಾಲಯಗಳಿಗೆ ಸಾರ್ವಜನಿಕರಿಂದ ಪುಸ್ತಕ ಸಂಗ್ರಹ ಅಭಿಯಾನ ಆರಂಭಿಸಿದ್ದಾರೆ. ದಾನಿಗಳು ಸೇರಿದಂತೆ ಸಂಘ ಸಂಸ್ಥೆಗಳು ತಮ್ಮಲ್ಲಿರುವ ಪುಸ್ತಕಗಳನ್ನು ಗ್ರಂಥಾಲಯಕ್ಕೆ ನೀಡುವ ಮೂಲಕ ಪುಸ್ತಕ ಪ್ರಿಯರಲ್ಲಿ ಓದಿನ ಹವ್ಯಾಸವನ್ನು ಹೆಚ್ಚಿಸುವ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ. ಇದುವರೆಗೂ 8,000 ಪುಸ್ತಕಗಳು ಸಂಗ್ರಹವಾಗಿವೆ. ಜೆಬಿ ಬಳಗಾರ ಅವರು ತಮ್ಮ ಸಹೋದ್ಯೋಗಿಗಳು ಶಿಕ್ಷಕರ ಸಹಕಾರದಿಂದ ಇಲ್ಲಿಯವರೆಗೂ ಶಿಕ್ಷಣ, ಸಾಹಿತ್ಯ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ಆಧ್ಯಾತ್ಮ, ಶಬ್ದಕೋಶ ಮೊದಲಾದ ಕ್ಷೇತ್ರಗಳ ಪುಸ್ತಕಗಳನ್ನು ಸಂಗ್ರಹಿಸಿದ್ದಾರೆ. ತಮ್ಮ ಕಚೇರಿಯಲ್ಲಿ ಸುಂದರವಾದ ಗ್ರಂಥಾಲಯವನ್ನು ನಿರ್ಮಿಸಿ ಓದುಗರನ್ನು ಆಕರ್ಷಿಸಲು ಉತ್ತಮವಾದ ವಾತಾವರಣವನ್ನೂ ನಿರ್ಮಾಣ ಮಾಡಿದ್ದಾರೆ. ಈ ಗ್ರಂಥಾಲಯಕ್ಕೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ತೆರೆದ ಗ್ರಂಥಾಲಯ ಎಂದು ನಾಮಕರಣ ಮಾಡಿದ್ದಾರೆ. ಗ್ರಂಥಾಲಯದ ಸುತ್ತಲೂ ಇರುವ ಗೋಡೆಗಳ ಮೇಲೆ ಓದು, ಜ್ಞಾನ ಮತ್ತು ಪುಸ್ತಕಗಳ ಮಹತ್ವ ಸಾರುವ ಅರ್ಥಪೂರ್ಣ ಹೇಳಿಕೆಗಳು ಆಕರ್ಷಕವಾಗಿವೆ. ಶಿಕ್ಷಕ ರಾಮಪ್ಪ ಮಿರ್ಜಿ, ತೆರೆದ ಗ್ರಂಥಾಲಯಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರೆತಿದೆ. ಓದುವ ಹವ್ಯಾಸ ಬೆಳೆಸುವುದಕ್ಕೆ ಪೂರಕವಾದ ವಾತಾವರಣವನ್ನು ಬಳಗಾರ ಕಲ್ಪಿಸಿದ್ದಾರೆ. ಇದೊಂದು ಉತ್ತಮ ಒಳ್ಳೆಯ ಬೆಳವಣಿಗೆ ಎಂದರು. ಕಾರ್ಯಕ್ರಮ ಬಹುತೇಕ ನಮ್ಮ ರಾಷ್ಟ್ರ ಮಟ್ಟದಲ್ಲಿಯೇ ಸರ್ಕಾರಿ ವ್ಯವಸ್ಥೆಯಲ್ಲಿರುವಂತಹ ಎಲ್ಲಾ ಇಲಾಖೆಗಳಲ್ಲಿ ನಾವು ಅನುಸರಿಸಿಕೊಳ್ಬೇಕಾದಂತಹ ಒಂದು ಆದರ್ಶಪ್ರಾಯವಾದಂತಹ ಯೋಜನೆ ಇದಾಗಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಅವರ ಒಂದು ಆಶಯ ಜನರಲ್ಲಿ ಓದುವ ಅಭಿರುಚಿಯನ್ನು ಬೆಳೆಸಬೇಕು ಅನ್ನುವಂತಕ್ಕಾಗಿ ಅದಕ್ಕಾಗಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅನ್ನುವಂತಹ ಘೋಷವಾಕ್ಯವನ್ನು ಅನುಸರಿಸುವ ಮೂಲಕ ಸಾರ್ವಜನಿಕರಲ್ಲಿ ಒಂದಿಷ್ಟು ಪುಸ್ತಕ ಪ್ರೀತಿಯನ್ನು ಬೆಳೆಸೋದು ಅವರ ಮನದಾಸೆಯಾಗಿದೆ. ಗೋಕಾಕ್ನ ಶೈಲಜಾ, ಈ ವಿನೂತನ ಕಾರ್ಯಕ್ರಮ ಉತ್ತಮವಾಗಿದ್ದು ತಾವು ಸಹ ಪುಸ್ತಕವನ್ನು ದೇಣಿಗೆಯಾಗಿ ನೀಡಿರುವುದಾಗಿ ತಿಳಿಸಿದರು. ಪುಸ್ತಕದ ಜೋಳಿಗೆಗೆ ನಿಮ್ಮದೊಂದು ಪುಸ್ತಕದ ಹೋಳಿಗೆ ಎನ್ನುವ ಒಂದು ವಿನೂತನ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಮಾಡಿದ್ದಾರೆ. ಇದರಲ್ಲಿ ಅನೇಕ ಗೋಕಾಕದ ಗೋಕಾಕ ತಾಲೂಕಿನ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾರಾದ್ರೂ ತಮ್ಮಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ತಗೊಂಡ್ಬಂದು ಈ ಕಾರ್ಯಾಲಯದಲ್ಲಿ ಕೊಡ್ತಾ ಇದ್ದಾರೆ. ಯಾಕಂದರೆ ಅನೇಕ ಸಂಘ ಸಂಸ್ಥೆಗಳು ತಮ್ಮ ಜೊತೆಗೆ ಕೈಯನ್ನು ಜೋಡಿಸಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಬಿ ಬಳಗಾರ ಆಧುನಿಕ ತಂತ್ರಜ್ಞಾನಗಳಿಗೆ ಮೊರೆ ಹೋಗಿರುವ ಜನರನ್ನು ಓದಿನ ಕಡೆಗೆ ಆಕರ್ಷಿಸಲು ಪುಸ್ತಕದ ಜೋಳಿಗೆಗೆ ನಿಮ್ಮದೊಂದು ಪುಸ್ತಕದ ಹೋಳಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಮೂಲಕ ಮೊಬೈಲ್ನಿಂದ ಮಕ್ಕಳು ಕೆಲಕಾಲ ದೂರ ಉಳಿದು ಪುಸ್ತಕದೆಡೆಗೆ ಸೆಳೆಯುವಂತಾಗಲು ಈ ಯೋಜನೆ ರೂಪಿಸಿರುವುದಾಗಿ ವಿವರಿಸಿದರು. ಜ್ಞಾನಕ್ಕಾಗಿ
ನಾನು ಓದಬೇಕಾಗಿದೆ ತನ್ನುವಂತ ಭಾವನೆ ಮಕ್ಕಳಿಂದ ದೂರ ಆಗಿದೆ. ಇತ್ತೀಚಿನ ದಿನಮಾನದಲ್ಲಿ ಓದುಗರ ಸಂಖ್ಯೆ ತುಂಬಾ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಮಗು ಪರೀಕ್ಷೆಗಾಗಿ ಓದಬೇಕು, ಶಿಕ್ಷಕ ಪಾಠ ಮಾಡುವುದಕ್ಕಾಗಿ ಮಾತ್ರ ಓದಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನ ಇಡಿಯಾಗಿರುವಂತಹ ಸಮುದಾಯ ಹೊತ್ಕೊಂಡಿದೆ ಸರ್. ಸಾಮಾನ್ಯವಾಗಿ ಈ ಗ್ರಂಥಾಲಯದ ಮೂಲ ಉದ್ದೇಶ ಜ್ಞಾನದ ಕಿಚ್ಚನ್ನ ಹಚ್ಚಬೇಕಾಗ್ಯದ, ಮಗುವಿಗೆ ಓದಿವಿನ ಕಿಚ್ಚನ್ನ ಹಚ್ಚಬೇಕಾಗ್ಯದ, ಆ ನಿಟ್ಟಿನೊಳಗಡೆ ಇಡಿಯಾಗಿರುವಂತಹ ಸಮುದಾಯ ನಾವೆಲ್ಲ ಪಾಲ್ಗೊಳ್ಳಬೇಕಾಗ್ಯದ, ಪುಸ್ತಕ ಪ್ರೀತಿ ಹೆಚ್ಚಾಗಬೇಕಾಗ್ಯದ ಅನ್ನುವಂತಹ ಮನೋಭಾವ ನಂದಾಗಿದೆ ಸರ್. ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಜಾರಿಗೆ ತಂದಿರುವ ಪುಸ್ತಕದ ಜೋಳಿಗೆಗೆ ನಿಮ್ಮದೊಂದು ಪುಸ್ತಕದ ಹೋಳಿಗೆ ಕಾರ್ಯಕ್ರಮ ರಾಜ್ಯವಲ್ಲದೆ ಹೊರ ರಾಜ್ಯದಿಂದಲೂ ಮೆಚ್ಚುಗೆ ಪಡೆದಿದೆ. ಗ್ರಂಥಾಲಯಕ್ಕೆ ಪುಸ್ತಕಗಳು ಹೆಚ್ಚಿನ ಮಟ್ಟದಲ್ಲಿ ಹರಿದು ಬರುತ್ತಿರುವುದು ಸಂತಸದ ಸಂಗತಿ ಮಾತ್ರವಲ್ಲ, ಇತರರಿಗೂ ಮಾದರಿ ಎಂದರೆ ತಪ್ಪಾಗಲಾರದು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಕೃಷಿ ಮತ್ತು ಆಹಾರ ಸಂಸ್ಕರಣಾ ಕ್ಷೇತ್ರದ ಉದ್ಯಮ ತಜ್ಞರೊಂದಿಗೆ ಬಜೆಟ್ ಮಾತುಕತೆ ನಡೆಸಿದರು. ಬರುವ ಫೆಬ್ರವರಿ 1ರಂದು 2021-22 ಸಾಲಿನ ಬಜೆಟ್ ಮಂಡನೆಯಾಗಲಿದ್ದು, ಹಣಕಾಸು ಸಚಿವರು ವಿವಿಧ ಕ್ಷೇತ್ರಗಳ ತಜ್ಞರೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದಾರೆ. ಹಣಕಾಸು ಕಾರ್ಯದರ್ಶಿ ಡಾ ಎಬಿ ಪಾಂಡೆ, ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ತರುಣ್ ಬಜಾಜ್ ಮತ್ತು ಮುಖ್ಯ ಆರ್ಥಿಕ ಸಲಹೆಗಾರ ಕೆವಿ ಸುಬ್ರಹ್ಮಣ್ಯನ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ನಿರ್ಮಲಾ ಸೀತಾರಾಮನ್ ಅವರು ಮೂಲಸೌಕರ್ಯ, ಇಂಧನ, ಹವಾಮಾನ ಬದಲಾವಣೆ, ಹಣಕಾಸು ಮತ್ತು ಬಂಡವಾಳ ಮಾರುಕಟ್ಟೆ ತಜ್ಞರೊಂದಿಗೆ ಬಜೆಟ್ ಪೂರ್ವ ವಿಮರ್ಶೆ ನಡೆಸಿದ್ದರು. ಇನ್ನು ಹವಾವರ್ತಮಾನ. ರಾಜ್ಯದ ಉತ್ತರ ಒಳನಾಡಿನ ಹಲವು ಭಾಗಗಳಲ್ಲಿ ಶೀತಗಾಳಿ ಮುಂದುವರೆದಿದೆ. ಉಳಿದಂತೆ ರಾಜ್ಯಾದ್ಯಂತ ಒಣಹವೆ ಮುಂದುವರಿಕೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 5.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ಮುಂದುವರಿಕೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಬೆಳಗಿನ ವೇಳೆ ಮಂಜು ಮುಸುಕುವ ವಾತಾವರಣ ನಿರೀಕ್ಷೆ. ಗರಿಷ್ಠ ತಾಪಮಾನ 27 ಹಾಗೂ ಕನಿಷ್ಠ 14 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೊದಲ ಹಂತದ ಗ್ರಾಮ ಪಂಚಾಯಿತಿ ಮತದಾನ ಶಾಂತಿಯುತ ಮುಕ್ತಾಯ. ಡಿಸೆಂಬರ್ 27ಕ್ಕೆ ಎರಡನೇ ಹಂತದ ಚುನಾವಣೆಗೆ ಸಜ್ಜು. ಗ್ರಾಮೀಣ ಪ್ರದೇಶದಲ್ಲಿ ಡಿಜಿಟಲ್ ತಂತ್ರಜ್ಞಾನ ಬಲವರ್ಧನೆಗೆ ಕ್ರಮ. ಪಿಎಂ ವಾಣಿ ಯೋಜನೆಯಿಂದ ಗುಣಮಟ್ಟದ ವೈಫೈ ಸೌಲಭ್ಯ, ಪ್ರಧಾನಿ ನರೇಂದ್ರ ಮೋದಿ. ರೂಪಾಂತರಗೊಂಡಿರುವ ಕೊರೋನಾ ಸೋಂಕು ಈವರೆಗೆ ದೇಶದಲ್ಲಿ ದೃಢಪಟ್ಟಿಲ್ಲ. ಮುನ್ನೆಚ್ಚರಿಕೆ ವಹಿಸಲು ರಾಜ್ಯ ಸರ್ಕಾರಗಳಿಗೆ ಮಾರ್ಗಸೂಚಿ, ಕೇಂದ್ರ ಆರೋಗ್ಯ ಸಚಿವಾಲಯ. ಹಾಗೂ ಖೇಲೋ ಇಂಡಿಯಾ ಉತ್ಕೃಷ್ಟ ಕೇಂದ್ರ ಲೋಕಾರ್ಪಣೆ. ಕ್ರೀಡಾಭ್ಯಾಸಗಳಿಗೆ ಜಾಗತಿಕ ಸೌಲಭ್ಯ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸನ್ನು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.